ಕ್ರಿಯಾತ್ಮಕ ಶಕ್ತಿಯಾಗಿರುವ ತಾನು. ವಿರಾಟವೆಂಬ ವೀಣೆಯಿಂದಲೇ ಈ ವಿಶ್ವ ವಿಕಸನಗೊಂಡಿದೆ ಎಂಬುದು ಬೇಂದ್ರೆಯವರ ಆಧ್ಯಾತ್ಮಿಕ ದರ್ಶನ. ಇಂತಹ ಒಂದು ಆಧ್ಯಾತ್ಮಿಕ ಸೌಂದರ್ಯದ ಪ್ರಸ್ತುತಿ ಈಗ ತಮ್ಮ ಮುಂದೆ. ಚಿತ್ತಿ ಮಡಿ ತತ್ತಿ ಹಾ
ಸಾಕದಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋ ಮಗನಾಥ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಚಿತ್ತಿ ಮಣಿ ಕತ್ತಿ ಹಾಕದಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋ ಮಗನಾಥ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕತ್ತಿಗೆ ಅಮ್ಮನ ಮೊಗನ ಅವರ ಕಂದಲ್ಲಿ ಗುರುದತ್ತ ಅಂದ ಸಾಯಕ ಮಾಡಿ ಕುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಧಾತು ಮಾತು ಧಾತು ಮಾತು ಕುರಿ ಸೊಲ್ಲಿಸಿದರು ನಿಲ್ಲಿಸಿದರು ಕಂತಿ ಗಣನಾಯಕ ಮೈಮಾಯಕ ಹೊಸ ಸಾಯಕ ಮಾಡಿ ಕುರಿಯ ತುಂಬಿ ಕುರಿಯ ಕಣ್ಣು ಧಾತು ಚಂದ್ರನಿಗೆ ಹೋಲಿಸುವ ಅಪರೂಪದ ರೂಪಕವನ್ನು ಹೆಣೆಯುತ್ತಾ ಹೆಣ್ಣಿನ ಅಸೂಯೆ ತುಂಟತನವನ್ನ ಸೂಕ್ಷ್ಮವಾಗಿ ಅಲ್ಲಲ್ಲಿ ಹೇಳುತ್ತಾ